ಕೆಜಿಎಫ್ ಭಾರತೀಯ ಚಿತ್ರರಂಗವನ್ನ ಒಮ್ಮೆ ಬೆರಗಾಗುವಂತೆ ಮಾಡಿದ ಕನ್ನಡ ಸಿನಿಮಾ. ರಾಕಿಂಗ್ ಸ್ಟಾರ್ ಯಶ್ ನಟನೆಯಲ್ಲಿ ಮೂಡಿ ಬಂದ ಚಿತ್ರ ಗಲ್ಲಾ ಪೆಟ್ಟಿಗೆಯನ್ನ ಉಡೀಸ್ ಮಾಡಿತ್ತು. ಚಿತ್ರದ ಯಶಸ್ಸಿನ ಬೆನ್ನಲ್ಲೇ ಇದೀಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋದು ಕೆಜಿಎಫ್ ಚಾಪ್ಟರ್ 2. ತುಂಬಾ ಸಿಂಪಲ್ ಆಗಿ ಚಿತ್ರದ ಮುಹೂರ್ತವನ್ನ ನಡೆಸಿದ್ದ ಚಿತ್ರತಂಡ ಶೂಟಿಂಗ್ ಆರಂಭ ಮಾಡಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದಾಗಿ ಚಿತ್ರೀಕರಣವನ್ನ ಇದೇ 13ಕ್ಕೆ ಮುಂದೂಡಿದೆ. ಈ ಹಿಂದೆ ಕೋಲಾರ, ಬೆಂಗಳೂರು, ಮುಂಬೈ ಕಡೆಗಳಲ್ಲಿ ಶೂಟಿಂಗ್ ನಡೆಸಿದ್ದ ಚಿತ್ರತಂಡ ಇದೇ ಮೊದಲ ಬಾರಿಗೆ ಕರಾವಳಿ ನಾಡಿಗೆ ಲಗ್ಗೆ ಇಡೋದಿಕ್ಕೆ ಸಜ್ಜಾಗಿದೆ. ಉಡುಪಿ, ಮಲ್ಪೆ, ಮಂಗಳೂರು ಸುತ್ತಮುತ್ತ ಕಡಲ ಕಿನಾರೆಯಲ್ಲಿ ಚಿತ್ರೀಕರಣ ನಡೆಸೋದಿಕ್ಕೆ ಪ್ಲಾನ್ ಮಾಡಿದೆ. ಈಗಾಗಲೇ ಚಿತ್ರದ ಬಗ್ಗೆ ಕ್ರೇಜ್ ಹೆಚ್ಚಾಗಿದ್ದು ಹೊಸ ಲೊಕೇಶನ್ ಜೊತೆಗೆ ಹೊಸ ಪ್ರತಿಭೆಗಳು ಕೆಜಿಎಫ್ ಟೀಮ್ ಸೇರಲಿವೆ. ಶೂಟಿಂಗ್ ಮುಂದೂಡಲು ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ಕೆಜಿಎಫ್ ಚಾಪ್ಟರ್ 2 ಚಿತ್ರ ಮುಂದುವರೆದ ಅಧ್ಯಾಯವಾಗಿದ್ದು ಮತ್ತೆ ರಾಕಿ ಬಾಯ್ ಪಂಚಿಂಗ್ ಡೈಲಾಗ್ಗಳ ಅಬ್ಬರ ಜೋರಾಗಿಯೇ ಕೇಳಲಿದೆ. ಜೊತೆಗೆ ಚಿತ್ರದ ಸಲಾಂ ರಾಕಿ ಬಾಯ್ ಟೈಟಲ್ ಸಾಂಗ್ಗೆ ಹೊಸ ಹೊಸ ಮ್ಯೂಸಿಕ್ ಟ್ಯೂನ್ಗಳು ರೆಡಿ ಆಗ್ತಾ ಇದ್ದು ರವಿ ಬಸ್ರೂರ್ ಸಂಗೀತ ಮತ್ತೊಮ್ಮೆ ಧೂಳೆಬ್ಬಿಸಲಿದೆ. ಚಿತ್ರಕ್ಕೆ ಪ್ರಶಾಂತ್ ನೀಲ್ ನಿರ್ದೇಶನವಿದೆ, ಜೊತೆಗೆ ವಿಜಯ್ ಕಿರಗುಂದೂರು ಬಂಡವಾಳವನ್ನ ಹೂಡಲಿದ್ದಾರೆ. ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ, ಯಾಕಂದ್ರೆ ಕೆಜಿಎಫ್ ಕನ್ನಡದ ಗೋಲ್ಡನ್ ಫಿಲ್ಮ್ ಅಂತ ಕರೆಸ್ಕೊಂಡಿತ್ತು. 5 ಭಾಷೆಯಲ್ಲಿ ರಿಲೀಸ್ ಆಗಿ ಕನ್ನಡದ ಹಿರಿಮೆಯನ್ನ ಇಡೀ ದೇಶಕ್ಕೆ ಸಾರಿತ್ತು.